ಹಲೋ. ಹಾಯ್, ಸಾರಿ ಲೇಟ್ ಆಯ್ತು. ಸದ್ಯ ಬಂದ್ರಲ್ಲ, ಲೇಟ್ ಆಗಿದ್ರಿಂದ ಬರಲ್ವೇನೋ ಅಂದ್ಕೊಂಡಿದ್ದೆ. ಮಾತ್ ಕೊಟ್ಮೇಲೆ ಮುಗೀತು, ಮರ್ಡರ್ ಆದ್ರೂ ಸರಿ ಬಂದೇ ಬರ್ತೀವಿ. ಆಗುತ್ತೆ. ಏನಾಗುತ್ತೆ? ಮರ್ಡರ್. ಹೇ, ಕಾಮಿಡಿ, ಬನ್ನಿ ಕೂತ್ಕೊಳ್ಳಿ. ಹೊರಡಣ್ಣ? ನಾವ್ ರೆಡಿ. ಒಂದ್ ಮಾತು, ನಾವ್ ತಪ್ಪಲ್ಲ. ಪ್ರಾಮಿಸ್? ಖಂಡಿತ. ಏನ್ ಹೇಳಿ? ಜರ್ನಿ ಬೋರ್ ಆಗ್ಬಾರ್ದು ಅಂತ ಇನ್ನೊಬ್ರನ್ನ ಬರಕ್ ಹೇಳಿದೀನಿ, ಕರ್ಕೊಂಡ್ ಹೋಗಣ್ವಾ? ಏನ್ ಯೋಚಿಸ್ತದಿರಾ? ಓಕೆನಾ? ನಮ್ಗ ಓಕೆ, ಆದ್ರೆ ಅವ್ರಿಗೆ? ನಿಮಗ್ ಓಕೆ ಆದ್ಮೇಲೆ ಅವ್ರಿಗೂ ಓಕೆನೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ, ಬರ್ತಳೋ ಬರಲ್ವೋ ಗೊತ್ತಾಗ್ತಿಲ್ಲ. ಯಾವುದೇ ಕಾರಣಕ್ಕೂ 3 ಲಕ್ಷ ಮಾತ್ರ ಮಿಸ್ ಆಗ್ಬಾರ್ದು. ಹೊರಟಾಗ ಬೆಕ್ಕಡ್ಡ ಬಂದಂಗ ಅಡ್ಡ ಬಂದ್ರು ನನ್ನ ಫ್ರೆಂಡ್ಸು. ಥೂ, ಏನೇ ಆದ್ರೂ ಒಂದ್ 50,000 ಅಡ್ವಾನ್ಸ್ ಕಿತ್ಕೋಬೇಕಿತ್ತು. ಯಾಮಾರ್ಬಿಟ್ನಲ್ಲ. ಇವ್ರ ಪಾದಕ್ಕಿಂತ ಮುಂಚೆ ಎಸ್ಕೇಪ್ ಆಗ್ಬೇಕು. ಹಾಯ್. ಭಾವ ಮೆಸೇಜ್ ಮಾಡಿದಾನೆ, ಜರ್ನಿ ಸ್ಟಾರ್ಟ್ಸ್ ಟುವರ್ಡ್ಸ್ ಮ್ಯಾರೇಜ್, ಐ ಲವ್ ಯು ಭಾವ. ಪಾರ್ಟ್ನರ್ ಕರ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ವಿನಿಯನ್ ಕರ್ಕೊಂಡ್ ಬರ್ತೋಳಲ್ಲಪ್ಪ, ತಗಳಾಕೊಂಡೆ. ಈಗ ಈಗ್ಲೇ ಮುಂದೆ ಕೂರದ್ ಬೇಡ, ಊರ್ ದಾಟಿದ್ಮೇಲೆ ಒಟ್ಟಿಗೆ ಕೂರೋಣ. ಓಕೆನಾ? ಓಕೆ. ಏನಾಯ್ತು ವಿನಯ್? ಮೀಟ್ ಮಿಸ್ಟರ್ ವಿಜಯ್. ವಿಜಯ್? ಹಲೋ. ಮಾಲ ಮದ್ವೆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಊಟ ಬಿಟ್ಟಿದ್ದಾಳೆ ಅಂತ ಮಾವ ಫೋನ್ ಮಾಡಿದ್ರು, ಅದಕ್ಕೆ ಊರ್ಗೆ ಹೊರಟಿದ್ದೀನಿ. ಅದೇ. ಏನಾಯ್ತು, ಯಾಕೆ ನಗ್ತಿದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ, ಇಬ್ರು ಒಂದೇ ಕಡೆ ಕೆಲಸ ಮಾಡ್ಕೊಂಡಿದ್ದೀರಾ, ಗೊತ್ತಿಲ್ದಿರೋರ್ ತರ ಪರಿಚಯ ಮಾಡ್ಕೋತಿದ್ದೀರಾ. ಓ ಹೌದಲ್ಲ, ಅದು ಈ ನಿಮ್ ಬ್ಯೂಟಿ ನೋಡ್ತಾ ಇದ್ರೆ ನಾವ್ ಯಾರು ಅಂತ ನಮ್ಗೆ ಮರ್ತೋಗ್ತಾ ಇದೆ. ಹೆಣ್ಣಿನ ಮೈಮಾಟಕ್ ಮನ್ಸೋತೋರು ಮಣ್ಣಾಗ್ತಾರೆ ಅಂತ ನನ್ ಫ್ರೆಂಡ್ ಹೇಳ್ತಿದ್ಲು. ಅಂದ್ರೆ? ಅದ್ ಬಿಡಿ, ನಿಮ್ಗೆ ಇನ್ನೊಂದ್ ಪಾರ್ಟ್ನರ್ ಕೊಡ್ಲಾ? ಎಸ್. ಎಲ್ಲಿ ನನ್ನ ಗಿಣಿ ಮರಿಯು? ಬಂತು. ಯಾರು ಬರ್ಬೋದು? ಮೋಸ್ಟ್ಲಿ ವಿಕ್ಕಿನೇ ಬರ್ಬೋದಾ? ಹೇ, ಹಾಗೇನಿಲ್ವೋ, ಅವನ್ ದೇವಸ್ಥಾನಕ್ ಹೋಗಿದ್ದಾನೆ. ಹಾ, ಅಲ್ ನೋಡು. ಹಾ, ನೀನು? ನಾ ಪ್ರೈವೇಟ್ನಲ್ಲಿ ಆಗ್ಬೇಕಾಗಿರೋದು ಪಬ್ಲಿಕ್ನಲ್ಲಾದ್ರೆ ಚೆನ್ನಾಗಿರಲ್ಲ ಅಲ್ವಾ? ಓ ಸಾರಿ ಸಾರಿ. ಬನ್ನಿ. ಏನಿದು ಇಷ್ಟೊಂದು ಕೆಜಿ? ಹೋಗ್ತಾ ಹೇಳ್ತೀನಿ. ಓಕೆ. ಹಿಂದೆ ಕೂರ್ಬೇಕಾ? ಕಾರ್ನಲ್ಲೇ ಎಲ್ಲ ಮುಗಿದ್ರೆ 3 ದಿನ ವೇಸ್ಟ್ ಆಗುತ್ತೆ. ಎಸ್ ಎಸ್, ಯು ಆರ್ ಕರೆಕ್ಟ್. ಅಯ್ಯೋ, ಯಾರೋ ಇದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಶಿಪ್ ಕತೆ ಮುಗೀತು. ವಿಕ್ರಮ್, ಗೆಸ್ಟ್ಗಳನ್ನ ಪರಿಚಯ ಮಾಡ್ಕೊಳ್ಳಲ್ವಾ? ಎಸ್ ಎಸ್. ಹಾಯ್, ಹಲೋ ವಿಕ್ಕಿ. ಎತ್ತೋ ನಿನ್ನ ನಾಳೆ, ನಾವು 3 ಜನ ಫ್ರೆಂಡ್ಸ್ ಅಂತ ಅವ್ರಿಗೆ ಮುಂಚೆನೆ ಗೊತ್ತು. ನೀನ್ ಹಿಂಗ ಆಡೋದಕ್ಕೆ ಯಾರೋ ಮುಗ್ಬೇಲ್ ಸರಿಯಾಗಿ ಮಾಡ್ಕಿರೋದು. ಎಸ್, ಒಟ್ನಲ್ಲಿ ನಾನು 3 ದಿನ ಎಂಜಾಯ್ ಮಾಡ್ಬೇಕು, ಅದಕ್ಕೆ ನಿಮ್ 3 ಜನನು ಬುಕ್ ಮಾಡಿದ್ದು. ಒಬ್ಬ ಸುಸ್ತಾದ್ರೆ ಇನ್ನೊಬ್ಬ, ಅವನ್ ಸುಸ್ತಾದ್ರೆ ಮತ್ತೊಬ್ಬ. ಏನಂತೀರಾ? 3 ಲಕ್ಷ ಗ್ಯಾರಂಟಿ ತಾನೆ? ನಿನ್ನ ಮನಿ ಇಲ್ಲ ಅಂದ್ರು ಮಣ್ಣು ಗ್ಯಾರಂಟಿ. ಸುಮ್ನೆ ಪಂಚಿಂಗ್ ಡೈಲಾಗ್. ಲೊಕೇಶನ್ ಎಲ್ಲಿ ಅಂತ ಹೇಳಲೇ ಇಲ್ಲ ಅಂದ್ರೆ ಬಂದೇ ಜಾಗ ನೋಡಿದೀರಾ? ಸೂಪರ್.